ಸಮಸ್ತ ಕರುನಾಡಿಗೂ ಹಾಗೂ ಎಲ್ಲ ದೊಡ್ಡಮ್ಮ ತಾಯಿಯ ಭಕ್ತ ಕೋಟಿಗೂ ನಿಮ್ಮ ರೆಬಲ್ ಸ್ಟಾರ್ ಕನ್ನಡ ಟಿವಿಯ ವತಿಯಿಂದ ದೊಡ್ಡಮ್ಮ ತಾಯಿ ಜಾತ್ರೆಯ ಮೊದಲನೇ ದಿನದ ಆಂಜನೇಯ ಸ್ವಾಮಿ ಉತ್ಸವಕ್ಕೆ ಸ್ವಾಗತ. ಏಕದಂತಂ ಮಹಾಕಾಯಂ ತಪ್ತ ಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ. ವೀಕ್ಷಕರ, ದೊಡ್ಡಮ್ಮ ತಾಯಿ ಜಾತ್ರೆಯನ್ನ ನೋಡೋದೇ ಒಂದು ಭಾಗ್ಯ. ಶಿವನಹಳ್ಳಿಯ ಪ್ರತಿ ರಸ್ತೆ ರಸ್ತೆಯಲ್ಲೂ ಸಂಭ್ರಮ ಸಡಗರ. ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರಿಗೂ ಉಲ್ಲಾಸ ಉತ್ಸಾಹ. ಜಾತ್ರೆಯ ಪ್ರತಿದಿನವೂ ವಿಶೇಷ ಆಚರಣೆಗಳು. ಪ್ರತಿಯೊಂದು ಆಚರಣೆಗಳ ಹಿಂದೆ ಅದರದೇ ಆದಂತಹ ವಿಶೇಷತೆಗಳು ಅಡಗಿವೆ. ನಗರದ ಬೇರೆ ಬೇರೆ ಕಡೆಯಿಂದಲೂ ಜಾತ್ರೆಯಲ್ಲಿ ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆಯಲು ಜನಸಾಗರವೇ ಹರಿದು ಬರುತ್ತದೆ. ದೊಡ್ಡಮ್ಮ ತಾಯಿಯ ಮುಂದೆ ಕೈ ಮುಗಿದು ನಿಂತು ಅವಳ ಪಾದಗಳಿಗೆ ಭಕ್ತಿ ಎಂಬ ಪುಷ್ಪವನ್ನು ಅರ್ಪಿಸಿದವರಿಗೆ ಗೊತ್ತು ಅವಳದು ಎಂಥ ಮಾತೃ ಹೃದಯವೆಂದು. ತನ್ನ ಮಡಿಲಲ್ಲಿ ಎಲ್ಲ ಮಕ್ಕಳಿಗೂ ಜಾಗವಿದೆ. ಶಿವನಹಳ್ಳಿಯಲ್ಲಿ ವಾಸವಿರುವ ಹಾಗೂ ತಾಯಿಯನ್ನು ನಂಬುವ ಪ್ರತಿಯೊಬ್ಬರೂ ಏನೇ ಕಷ್ಟ ಬರಲಿ ಅಮ್ಮ ಇದ್ದಾಳೆ, ಅವಳು ನಮ್ಮನ್ನು ಕಾಯುತ್ತಾಳೆ ಎಂದು ನಂಬಿದ್ದಾರೆ. ತಾಯಿಯ ಪವಾಡಗಳು ಸದಾ ನಡೆಯುತ್ತಲೇ ಇದೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಎನ್ನುವ ಹಾಗೆ ತಾಯಿಯ ಪವಾಡಗಳು ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವಗಳಾಗಿವೆ. ದೊಡ್ಡಮ್ಮ ತಾಯಿ ಶಿವನಹಳ್ಳಿಗೆ ಬಂದಿದ್ದು ಹೇಗೆ? ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವಳು ಜಾಗ ಪಡೆದಿದ್ದು ಯಾಕೆ? ಇಂದಿಗೂ ಜಾತ್ರೆಯಲ್ಲಿ ಮಾತ್ರ ಅವಳು ಗದ್ದುಗೆ ಏರುವುದು ಯಾಕೆ? ಜಾತ್ರೆ ಮುಗಿದ ಮೇಲೆ ಅವಳು ಹೊರಡುವುದೆಲ್ಲಿಗೆ? ಅವಳ ಪ್ರೇಮ ಕಥೆ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಚಾನೆಲ್ಗೆ ದೊರೆತ ಮಾಹಿತಿಗಳನ್ನು ನಿಮ್ಮ ಮುಂದೆ ಸಂಚಿಕೆಗಳಾಗಿ ಹೇಳ್ತಾ ಹೋಗ್ತೀವಿ. ಈಗ ಆಂಜನೇಯ ಸ್ವಾಮಿ ಉತ್ಸವದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಹಳ್ಳಿಯಲ್ಲೂ ನಗರಗಳಲ್ಲೂ ಆಂಜನೇಯ ಸ್ವಾಮಿಯ ಗುಡಿ ಇರುತ್ತೆ. ಅವನಿದ್ದ ಕಡೆ ಯಾವುದೇ ದುಷ್ಟಶಕ್ತಿಯು ಪ್ರವೇಶ ಮಾಡೋಕ್ಕಾಗೋಲ್ಲ ಅನ್ನೋ ನಂಬಿಕೆ. ನಮ್ಮ ಮನಸ್ಸಿನ ಮೇಲೆ ಕೈಯಿಟ್ಟು ಹೇ ಪ್ರಭು ಆಂಜನೇಯ, ವಾಯುಪುತ್ರ ಕಲಿಯುಗ ಬ್ರಹ್ಮ, ನನಗೆ ಧೈರ್ಯ ಕೊಡು ಎಂದರೆ ನಮಗೆ ಗೊತ್ತಿರದ ಒಂದು ಶಕ್ತಿ ಆವರಿಸಿಕೊಳ್ಳುತ್ತದೆ. ವೀಕ್ಷಕರೇ, ಆಂಜನೇಯನನ್ನು ಕಲಿಯುಗ ಬ್ರಹ್ಮ ಎಂದು ಕರೆಯುವುದು ಯಾಕೆ ಗೊತ್ತಾ? ಬ್ರಹ್ಮ ಎನ್ನುವುದು ಒಂದು ಸ್ಥಾನವೇ ಹೊರತು ಅದು ಒಂದು ದೇವರ ಹೆಸರಲ್ಲ. ಹೇಗೆ ನಮಗೀಗ ಮುಖ್ಯಮಂತ್ರಿಗಳ ಸ್ಥಾನ ಬದಲಾಗುವುದೋ ಹಾಗೆ ಬ್ರಹ್ಮನ ಸ್ಥಾನವೂ ಬದಲಾಗುತ್ತದೆ. ಸಹಸ್ರಾರು ವರ್ಷಗಳಿಗೊಮ್ಮೆ ಬ್ರಹ್ಮನ ಬದಲಾವಣೆಗಳಾಗುತ್ತದೆ. ಒಬ್ಬ ಬ್ರಹ್ಮನಿಂದ ಮತ್ತೊಬ್ಬ ಬ್ರಹ್ಮನು ಬದಲಾಗುವ ಸಮಯವನ್ನು ಮಹಾಕಲ್ಪ ಎಂದು ಕರೆಯುತ್ತಾರೆ. ಈಗಿನ ಮಹಾಕಲ್ಪದ ಬ್ರಹ್ಮ ಆಂಜನೇಯ ಸ್ವಾಮಿ, ಹಾಗಾಗಿ ಅವನನ್ನು ಕಲಿಯುಗ ಬ್ರಹ್ಮ ಎಂದು ಕರೆಯುತ್ತಾರೆ. ಸೃಷ್ಟಿಕರ್ತ ಹಾಗೂ ಹಣೆ ಬರಹ ಬರೆಯುವನು ಬ್ರಹ್ಮ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಕಲಿಯುಗ ಬ್ರಹ್ಮನ ಆಸ್ಥಾನದಲ್ಲಿ ದೊಡ್ಡಮ್ಮ ತಾಯಿಯು ಜಾಗ ಪಡೆಯಬೇಕು ಎನ್ನುವುದು ಅವನ ನಿರ್ಧಾರವಿರಬಹುದಲ್ಲವೇ? ಎಲ್ಲ ಪರಮಾತ್ಮನ ಲೀಲೆಗಳು.
ಮೊದಲು ದೇವಸ್ಥಾನದಲ್ಲಿರುವ ಅಗ್ರಪೂಜೆಗೆ ಅಧಿಪತಿಯಾದ ಗಣೇಶನಿಗೆ ಪೂಜೆ ಸಲ್ಲುತ್ತದೆ. ಜಾತ್ರೆಯಲ್ಲಿ ಯಾವುದೇ ವಿಘ್ನಗಳು ಬಾರದ ಹಾಗೆ ಇಷ್ಟು ವರ್ಷಗಳು ನಡೆಸಿಕೊಂಡು ಬಂದಿರುವವನು ನಮ್ಮ ವಿಘ್ನ ನಿವಾರಕನು. ನಂತರ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯ ದ್ವಾರಪಾಲಕರಾದ ಕೆಂಚಣ್ಣ ಹಾಗೂ ಕರಿಯಣ್ಣರಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ಆಂಜನೇಯ ಸ್ವಾಮಿಗೆ ಬಹುಪ್ರಿಯವಾದ ಹಲಸಿನ ಹಣ್ಣು, ಕಜ್ಜಾಯ ಹಾಗೂ ಮುಂತಾದ ಹಣ್ಣುಗಳನ್ನು ಕರಿಯಣ್ಣ ಹಾಗೂ ಕೆಂಚಣ್ಣರ ಮೂರ್ತಿಗಳಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯ ಒಲವು ತನ್ನ ಬಂಟರ ಕಡೆಗೆ, ಹಾಗಾಗಿ ಅವರಿಗೆ ನೈವೇದ್ಯವು ಅರ್ಪಿಸಿದರೆ ಸ್ವಾಮಿ ತೃಪ್ತನಾಗುತ್ತಾನೆ. ಹಾಗಾದರೆ ಕರಿಯಣ್ಣ ಕೆಂಚಣ್ಣರಿಗೆ ಒಂದೇ ಬಾರಿ ನೈವೇದ್ಯ ಅರ್ಪಿಸುವುದ? ಹೋಗ್ತಾ ಹೋಗ್ತಾ ನೋಡೋಣ, ಯಾಕಂದ್ರೆ ಬಹು ವಿಶೇಷ ಹಾಗೂ ಆಶ್ಚರ್ಯಗಳು ಕಾದಿವೆ ಪರಾಕ್ನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ.